ಈ ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಶಾಂತ್ ಸರ್. ವಿದ್ಯಾರ್ಥಿಗಳೇ, ಕಳೆದ ಒಂದೆರಡು ತರಗತಿಯಲ್ಲಿ ನಾವು ವ್ಯಾಕರಣ ಅಂಶವನ್ನು ಅಧ್ಯಯನ ಮಾಡುತ್ತಿರುವಾಗ ಲೇಖನ ಚಿಹ್ನೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಅಲ್ವಾ? ಹಾಗೆ ಲೇಖನ ಚಿಹ್ನೆಗಳು ವ್ಯಾಕರಣ ಭಾಗದಲ್ಲಿ ಒಂದು ಪ್ರಮುಖವಾದಂತಹ ವಿಷಯ ಅಂತಲೇ ಹೇಳಬಹುದು. ಅಂದರೆ ನಾವು ಬರೆದಿರ್ತಕ್ಕಂತಹ ವಿಷಯವನ್ನು ಇನ್ನೊಬ್ಬರು ನಾವು ಯಾವ ಭಾವನೆಯಲ್ಲಿ ಬರೆದಿದ್ದೇವೆ ಎನ್ನುವುದನ್ನು, ಮತ್ತು ಆ ಬರೆದಿರ್ತಕ್ಕಂತಹ ಪಠ್ಯವಸ್ತು ಸುಲಭವಾಗಿ ಮತ್ತು ಸ್ಪಷ್ಟವಾಗಿ ಅರ್ಥ ಆಗಬೇಕಾದ್ರೆ ಈ ಲೇಖನ ಚಿಹ್ನೆಗಳ ಮಹತ್ವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವುಗಳನ್ನು ನಾವು ಸರಿಯಾಗಿ ಕಲಿತು ಆ ವಾಕ್ಯ ಬಂಧಗಳನ್ನು ರಚನೆ ಮಾಡುವಾಗ ಅಥವಾ ಪಠ್ಯ ಭಾಗವನ್ನು ಅಥವಾ ನಾವೇನಾದರೂ ಬರೆಯುವಾಗ ಈ ಲೇಖನ ಚಿಹ್ನೆಗಳನ್ನು ಬಳಸೋದ್ರ ಮೂಲಕ ನಾವು ಓದುಗರ ಮನಸ್ಸನ್ನು ಸಂತೋಷವನ್ನು ಗಳಿಸ್ಬೋದು. ಮತ್ತು ನಮ್ಮ ಒಂದು ವಿಷಯವನ್ನು, ಮತ್ತು ನಾವು ಯಾವ ಭಾವನೆಯಲ್ಲಿ, ಯಾವ ಸ್ಥಿತಿಯಲ್ಲಿ, ಮತ್ತು ಆ ಪಠ್ಯ ವಸ್ತುವಿನಲ್ಲಿರ್ತಕ್ಕಂತಹ ವಿಷಯ ಯಾವ ಅರ್ಥವನ್ನು ಕಲ್ಪಿಸುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಅವರಿಗೆ ತಿಳಿಸಬೇಕಾದ್ರೆ ಈ ಲೇಖನ ಚಿಹ್ನೆಗಳ ಒಂದು ಪರಿಚಯ ನಮಗೆ ಆಗಿರಲೇಬೇಕು ಅಲ್ವಾ? ಅದಕ್ಕಾಗಿಯೇ ನಾವು ಈಗಾಗಲೇ ಕಳೆದ ಒಂದೆರಡು ತರಗತಿಯಲ್ಲಿ ಈ ಪ್ರಮುಖವಾಗಿರ್ತಕ್ಕಂತಹ ಲೇಖನ ಚಿಹ್ನೆಗಳಲ್ಲಿ ಆರು ಚಿಹ್ನೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಅಲ್ಪವಿರಾಮ ಬಗ್ಗೆ ಪಡೆದೇವೆ ಅಲ್ವಾ? ಅರ್ಧವಿರಾಮ, ವಿವರಣ ಚಿಹ್ನೆ, ಪೂರ್ಣವಿರಾಮ ಚಿಹ್ನೆ, ಭಾವಸೂಚಕ ಚಿಹ್ನೆ ಮತ್ತು ಪ್ರಶ್ನಾತ್ಮಕ ಚಿಹ್ನೆಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಹಾಗೆ ಮುಂದೆ ಈ ಒಂದು ತರಗತಿಯಲ್ಲಿ ನಾವು ಮುಂದುವರೆದ ಚಿಹ್ನೆಗಳ ಒಂದು ಪರಿಚಯವನ್ನು ನಾವು ಈ ತರಗತಿಯಲ್ಲಿ ಮಾಡಿಕೊಳ್ಳೋಣ ಅಲ್ವಾ? ಹಾಗಾದರೆ ಹಿಂದೆ ಆಗಿರ್ತಕ್ಕಂತಹ ತರಗತಿಯ ವಿಷಯಗಳನ್ನು ನೀವು ಅಧ್ಯಯನ ಮಾಡಿದ್ದೀರ್ವಾ? ಬರ್ಕೊಂಡಿದ್ದೀರಾ ನೋಟ್ಸಲ್ಲಿ? ಓಕೆ, ಗುಡ್ ಸ್ಟೂಡೆಂಟ್ಸ್. ಅದನ್ನು ಬರೆದಿದ್ದನ್ನು ನೀವು ಡೈಲಿ ಓದಬೇಕು, ಮತ್ತು ಅಲ್ಲಿ ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಸಹಿತ ನೀವು ಬರೆಯಬೇಕು. ಆವಾಗ ಮಾತ್ರ ನೀವು ಕಲಿತಿದ್ದು ನಿಮಗೆ ಅರ್ಥ ಆಗುತ್ತೆ ಅಲ್ವಾ? ಇನ್ನು ಮೇಲಾದರೂ ಅದನ್ನು ಮಾಡಿ. ಹಾಗಾದರೆ ಈ ತರಗತಿಯಲ್ಲಿ ನಾವು ಮುಂದಿನ ಚಿಹ್ನೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಇನ್ನೊಂದು ಮುಖ್ಯವಾಗಿರ್ತಕ್ಕಂತಹ ಚಿಹ್ನೆ ಉದ್ಧರಣ ಚಿಹ್ನೆ. ಉದ್ಧರಣ ಚಿಹ್ನೆ ಇದನ್ನು ನಾವು ಎರಡು ರೀತಿಯಲ್ಲಿ ಗುರುತನ್ನು ಹಾಕ್ತೇವೆ. ಸಂದರ್ಭಕ್ಕೆ ಅನುಗುಣವಾಗಿ ಆ ಒಂದು ಬರಹದ ಪ್ರಾಮುಖ್ಯತೆಯನ್ನು ಗಮನಿಟ್ಕೊಂಡು ನಾವು ಮೊದಲಿಗೆ ಒಂದು ಗುರುತಿನ ಸಿಂಬಲನ್ನು ಹಾಕ್ತೇವೆ, ಇನ್ನೊಂದು ಎರಡು ಗುರುತಿನ ಉದ್ಧರಣ ಚಿಹ್ನೆಯನ್ನು ನಾವು ಗುರುತು ಮಾಡ್ತೇವೆ. ಒಂದು ಸಿಂಗಲ್ಸ್ ಆ್ಯಂಡ್ ಇನ್ನೊಂದು ಡಬಲ್ ಅಂತ ಸಿಂಬಲ್ ಅಂತ ಹೇಳ್ತೇವೆ. ಹಾಗಾದರೆ ಈ ಒಂದು ಉದ್ಧರಣ ಚಿಹ್ನೆಯನ್ನು ಯಾವಾಗ ಬಳಸ್ತೇವೆ ಅಂದರೆ ಯಾವುದಾದರೂ ಮಾತುಗಳನ್ನು ನಾವು ಬರವಣಿಗೆ ಮಾಡುವಾಗ ಅಥವಾ ಹೇಳಿಕೆಯನ್ನು ಬರೆಯುವಾಗ ಈ ಒಂದು ಚಿಹ್ನೆಯನ್ನು ನಾವಿಲ್ಲಿ ಬಳಸ್ತೇವೆ. ಹೇಳಿಕೆ ಅಥವಾ ಮಾತುಗಳನ್ನು ಗುರುತಿಸಲು ಈ ಚಿಹ್ನೆಯನ್ನು ಬಳಸಲಾಗುವುದು. ಯಾರಾದರೂ ಯಾವುದಾದರೂ ಸಾಹಿತಿಗಳಾಗಿರ್ಬೋದು ಅಥವಾ ಒಬ್ಬ ಮುಖ್ಯ ವ್ಯಕ್ತಿಗಳಾಗಿರ್ಬೋದು, ಅವರ ಮಾತುಗಳನ್ನು ಅಥವಾ ಹೇಳಿಕೆಗಳನ್ನು ನಾವು ಬರೆಯುವಾಗ ಈ ಗುರುತನ್ನು, ಆ ಒಂದು ಹೇಳಿಕೆಯನ್ನು ಗುರುತಿಸಲು ಈ ಒಂದು ಚಿಹ್ನೆಯನ್ನು ಬಳಕೆಯನ್ನು ಮಾಡ್ತೇವೆ. ನೀವು ಈ ಒಂದು ಪಠ್ಯ ಪುಸ್ತಕವನ್ನು ನೀವು ಓದುವಾಗ ಈ ಚಿಹ್ನೆಯ ಬಳಕೆ ಎಲ್ಲಿ ಬರುತ್ತೆಪ್ಪ ಅಂತಂದರೆ, ಈಗ ಭಗೀರಥ ಪಾಠದಲ್ಲಿ ಇಲ್ಲಿ ಮೊದಲಿಗೆ ಗಂಗೆ ಪ್ರತ್ಯಕ್ಷರ ಆಗ್ತಾಳಲ್ವಾ, ಗಂಗೆ ಒಂದು ಮಾತು ಹೇಳ್ತಾಳೆ, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ತುಂಬುತ್ತೇನೆ, ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು? ಈ ಒಂದು ಹೇಳಿಕೆಯನ್ನು ಅಲ್ಲಿ ಗಂಗೆ ಹೇಳುವುದರಿಂದ ಆ ಗಂಗೆ ಹೇಳಿರ್ತಕ್ಕಂತಹ ಮಾತುಗಳನ್ನು ಗುರುತಿಸಲು ಅವಾಗ ಏನು ಮಾಡಿದ್ದಾರೆ ನೋಡಿ, ನಿಮ್ಮ ಪಠ್ಯ ಪುಸ್ತಕದಲ್ಲಿ ಈ ಒಂದು ಎರಡು ಚಿಹ್ನೆ ಗುರುತಿನ ಉದ್ಧರಣ ಚಿಹ್ನೆಯಲ್ಲಿ ಬಳಕೆಯನ್ನು
ಮಾಡಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ಬ್ರಹ್ಮದೇವ ಪ್ರತ್ಯಕ್ಷನ ಆಗ್ತಾನೆ, ಅವನು ಒಂದು ಹೇಳ್ತಾನೆ, ಆವಾಗಲೂ ಸಹಿತ ಇಲ್ಲಿ ಹಾಕ್ತಾರೆ ಚಿಹ್ನೆಯನ್ನು ಹಾಕ್ತಾರೆ. ಹಾಗೆ ಶಿವ ಪ್ರತ್ಯಕ್ಷನ ಆಗ್ತಾನೆ, ಶಿವ ಪ್ರತ್ಯಕ್ಷ ಮೇಲೆ ನಿನ್ನ ಧೈರ್ಯ ಭಕ್ತಿ ದೃಢ ಸಂಕಲ್ಪವನ್ನು ಮೆಚ್ಚಿದ್ದೇನೆ, ಧುಮುಕುವ ಗಂಗೆಯನ್ನು ತಡೆದು ನಾನು ಶಿರದಲ್ಲಿ ಧರಿಸುತ್ತೇನೆ ಅಂತ ಅವನು ಹೇಳ್ತಾನೆ. ಆವಾಗಲೂ ಸಹಿತ ಈ ಚಿಹ್ನೆಯ ಬಳಕೆ ಇರೋದನ್ನು ನಾವು ನೋಡ್ತೇವೆ. ಹಾಗೆ ಇಲ್ಲಿ ಯಾರಾದರೂ ಹೇಳಿಕೆ ಗುರುಗಳು ಹೇಳಿದರು ತಿಳಿಸಿಕೊಡುತ್ತೆ. ಹಾಗೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನೀವು ನಿಲ್ಲದಿರಿ ಅಂತ ಅವ್ರು ಹೇಳ್ತಾರೆ. ಗಾಂಧೀಜಿ ಹೇಳ್ತಾರೆ, ರಾಮಗಳ ಉದ್ಧಾರವೇ ಭಾರತದ ಉದ್ಧಾರ, ರೈತರೇ ನಮ್ಮ ದೇಶದ ಬೆನ್ನೆಲುಬು. ಹಾಗೆ ಹಲವಾರು ಹೇಳಿಕೆಗಳು, ನಿಮ್ಮ ಗಾದೆ ಮಾತುಗಳಾಗಿರ್ಬೋದು, ಏನಾದರೂ ಒಂದು ಹೇಳಿಕೆ ಅಥವಾ ಮಾತುಗಳಿತ್ತಂದರೆ ಅವುಗಳನ್ನು ನಾವು ಗುರುತಿಸಲು ಈ ಒಂದು ಚಿಹ್ನೆಯನ್ನು ನಾವು ಬಳಸತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ನಮ್ಮ ಪಠ್ಯ ಪುಸ್ತಕ ಬರೆಯುವುದಾಗಿರ್ಬೋದು ಅಥವಾ ವಾಕ್ಯ ಒಂದು ಬರೆಯುವಾಗ, ಯಾವುದಾದ್ರೂ ಒಂದು ಲೇಖನವನ್ನು ಬರೆಯುವಾಗ ಈ ಒಂದು ಚಿಹ್ನೆಯನ್ನು ನಾವಿಲ್ಲಿ ಬಳಸತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ಗೊತ್ತಾಯ್ತು ಮಕ್ಕಳೇ? ಯಾರಾದರೂ ಹೇಳಿರ್ತಕ್ಕಂಥ ಹೇಳಿಕೆಗಳನ್ನು ಮಾತುಗಳನ್ನು ಗುರುತಿಸಲು ಈ ಚಿಹ್ನೆಯನ್ನು ಬಳಸಲಾಗುವುದು. ಅರ್ಥಾಯ್ತಾ ಮಕ್ಕಳೇ? ಹಾಗೆ ಇಲ್ಲಿ ಅತಿ ಮಹತ್ವದ್ದು ಇಂಪಾರ್ಟೆಂಟ್ ಇದ್ರೆ ಎರಡು ಮಾರ್ಕಿನ ಚಿಹ್ನೆಯನ್ನು ಹಾಕ್ತೇವೆ. ಆ ಹೇಳಿಕೆ ಅಷ್ಟು ಮಹತ್ವದ ಇಲ್ಲದಿದ್ರೆ ಅವಾಗ ಅದನ್ನು ನಾವು ಒಂದೇ ಗುರುತಿನ ಚಿಹ್ನೆಯನ್ನು ನಾವು ಹಾಕೋದನ್ನು ಇಲ್ಲಿ ಕಾಣ್ತೇವೆ. ಇಲ್ಲಿ ಜೈ ಶಾಮ ಜೈ ಕಿಸಾನ್, ನಮ್ಮ ದೇಶದ ಕಂಡಂತಹ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿಗಳು ಹಾಗೂ ತಮ್ಮದೇ ಆದಂತಹ ಒಂದು ವ್ಯಕ್ತಿತ್ವಕ್ಕೆ ಹೆಸರು ವಾಸಿಯಿರತಕ್ಕಂತಹ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಕೊಟ್ಟಂತಹ ಒಂದು ಹೇಳಿಕೆ ಜೈ ಜವಾನ್ ಜೈ ಕಿಸಾನ್. ಈ ಒಂದು ಹೇಳಿಕೆ ಅವ್ರು ಕೊಟ್ಟಿದ್ದು. ಹಾಗಾಗಿ ಅಷ್ಟು ಮಹತ್ವದ ಹೇಳಿಕೆ ಅಂದರೆ ಮಹತ್ವದ ಹೇಳಿಕೆ ಇದೆ. ಇದು ನಾವೇನು ಮಾಡ್ತಾ ಇದನ್ನು ಈ ಒಂದು ವಾಕ್ಯವನ್ನು ನಾವು ಸಿಂಗಲ್ ಡಿಜಿಟ್ ಉದ್ಧರಣ ಚಿಹ್ನೆಯಲ್ಲಿ ಒಂದೇ ಚಿಹ್ನೆಯ ಒಂದು ಗುರುತನ್ನು ಹಾಕೋದ್ರ ಮೂಲಕ ಇದನ್ನು ನಾವಿಲ್ಲಿ ಗುರುತು ಮಾಡ್ತೇವೆ. ಇದೇ ರೀತಿ ಆ ವಿಷಯದ ಕುರಿತು ಅಥವಾ ಮಾತುಗಳು ಹೇಗೆ ಆ ಒಂದು ವಾಕ್ಯಕ್ಕೆ ಮಹತ್ವದಾಗಿದೆ ಅನ್ನೋದನ್ನು ಗುರುತು ಮಾಡಲು ಈ ಒಂದು ಚಿಹ್ನೆಯನ್ನು ಉದ್ಧರಣ ಚಿಹ್ನೆಯನ್ನು ನಾವಿಲ್ಲಿ ಬಳಕೆಯನ್ನು ಮಾಡ್ತಿರ್ತಕ್ಕಂಥದ್ದು. ಅಂತ ಇದೆ ಮಕ್ಕಳೇ, ಹಾಗಾದರೆ ಹಿಂದಿನ ಚಿಹ್ನೆ ಹೋಗೋಣ. ಉದ್ಧರಣ ಚಿಹ್ನೆ ಅಂದರೆ ಯಾರಾದರೂ ಹೇಳಿಕೆ ಅಥವಾ ಮಾತುಗಳನ್ನು ಗುರುತಿಸಲು ಈ ಚಿಹ್ನೆಯನ್ನು ವಾಕ್ಯಗಳಲ್ಲಿ ಬಳಸಲಾಗಬಹುದು. ಇನ್ನು ಮುಂದಿನ ಒಂದು ಚಿಹ್ನೆ ಆವರಣ ಚಿಹ್ನೆ.
ಚಿಹ್ನೆ ನಾವು ಬ್ರಾಕೆಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ. ಹಾಗಾದರೆ ಈ ಒಂದು ಅವರ್ಣ ಚಿಹ್ನೆಯನ್ನು ನಾವು ವಾಕ್ಯದಲ್ಲಿ ಎಲ್ಲಿ ಬಳಕೆ ಮಾಡ್ತೋಪ್ಪ ಅಂದರೆ, ಒಂದು ಪದಕ್ಕೆ ಪರ್ಯಾಯ ಪದವನ್ನು ಅಥವಾ ಹೆಚ್ಚಿನ ವಿವರವನ್ನು ಅಲ್ಲಿ ಕೊಡಬೇಕಾದ್ರೆ. ಇಲ್ಲಿ ಬೈರದ ಒಂದು ರಾಜದ ರಾಜ, ಒಂದು ರಾಜದ ರಾಜ ಬೈರದ ರಾಣಿಗೆ ಬೋಧನು. ಇಲ್ಲಿ ಬಗೀರಥ ಕಾಡಿಗೆ ಹೋಗಬೇಕಂದ್ರೆ ಬಗೀರಥ ಯಾರು ಅನ್ನೋ ಒಂದು ವಿಷಯ ತಿಳಿಸ್ಬೇಕಲ್ಲ, ಅವನು ಯಾರು ಅನ್ನೋ ಆ ಒಂದು ವಿಷಯ ತಿಳಿಸುವಾಗ, ಆ ಒಂದು ಬಗೀರಥನೇ ಹೆಚ್ಚಿನ ವಿವರಣೆಯನ್ನು ಕೊಡುವಾಗ ಏನ್ ಮಾಡ್ತದೆ, ಅದು ಮುಂದಿನ ಬರೋದಿಲ್ಲ, ಅದನ್ನ ಆವರಣ ಚಿಹ್ನೆಯನ್ನು ಆವರಣ ಚಿಹ್ನೆ ಹಾಕಿ ಅಲ್ಲಿ ಬರೀತೇವೆ. ರವಿಯು ಮುಂಜಾನೆ ಉದಯಿಸಿದನು. ಇನ್ನೊಬ್ರು ಯಾರು ಸಾರಥಿ ಮಾಡ್ತಾರಂದ್ರೆ ರವಿ ಅಂತ ಬಳಸ್ತಾರೆ. ಆವಾಗ ಈ ರವಿ ಅಂದ್ರೆ ಏನು, ಒಬ್ಬ ವ್ಯಕ್ತಿಯ ಹೆಸರಾಗುತ್ತೆ. ಇಲ್ಲಿ ರವಿ ಇವು ಮುಂಜಾನೆ ಉದಯಿಸಿದನು ಅಂತ ಹೇಳಿದಾಗ, ಇಲ್ಲಿ ಸಾಹಿತ್ಯ ದೃಷ್ಟಿಯಲ್ಲಿ ರವಿ ಅಂದ್ರೆ ಯಾರಪ್ಪ ಅಂದ್ರೆ ಸೂರ್ಯ. ಅಕಸ್ಮಾತ್ ಒಬ್ಬ ಪುರುಷ ಇದ್ರೆ ರವಿಯು ಮುಂಜಾನೆ ಎದ್ದನು ಅಂತ ಬರ್ತಾ ಇದ್ರು. ಆದ್ರೆ ಇಲ್ಲಿ ರವಿಯು ಮುಂಜಾನೆ ಉದಯಿಸಿದನು ಅಂದ್ರೆ ರವಿಯಲ್ಲಿ ಯಾರು ಕರ್ಕೊಂಡು ಹೋಗಿ ಸೂರ್ಯ. ಅದಕ್ಕೆ ಏನ್ ಮಾಡ್ತಾನೆ ಬ್ರಕೆಟ್ನಲ್ಲಿ ಸೂರ್ಯ ಅಂದ್ರೆ. ಆದ್ರೆ ಸಾಹಿತಿಗಳು ಏನ್ ಮಾಡ್ತಾರೆ, ಅವರು ಬರೆಯತಕ್ಕಂತಹ ಲೇಖನದಲ್ಲಿ ಅವರ ಒಂದು ಕಲ್ಪನೆಯಲ್ಲಿ ರವಿಯನ್ನು ಬರೆದ್ಬಿಡ್ತಾರೆ. ಅದಕ್ಕೆ ಸಮರ್ಥವಾಗಿ ನಾವಲ್ಲಿ ಓದುವರು ಅಥವಾ ಆ ಓದುವರಿಗೆ ಅರ್ಥ ಆಗ್ಬೇಕಲ್ಲ, ರವಿ ಅಂದ್ರೆ ಯಾರು, ಒಬ್ಬ ಪುರುಷನೋ ಅಥವಾ ಏನು ಅಂತ ಹೇಳ್ಬೇಕಲ್ವಾ. ಅವಾಗ ಏನಂದ್ರೆ ರವಿ ಅಂದ್ರೆ ಬ್ರಾಕೆಟ್ ಏನ್ ಮಾಡ್ತಾರಂದ್ರೆ ಸೂರ್ಯ ಅಂತ ಬರೋದು, ಅದನ್ನ ಮುದ್ರಣವನ್ನು ಮಾಡ್ತಕ್ಕಂಥದ್ದು ಅಲ್ವಾ. ಹೀಗೆ ಇಲ್ಲಿ ನಮ್ಮ ಇಲ್ಲೇ ಬಳಕೆ ಮಾಡಿದ್ವಿ ಅಲ್ಪ ಗ್ರಾಮ ಚಿಹ್ನೆ. ಈ ಚಿಹ್ನೆ ಹಾಗೆ ಬರುತ್ತೆ, ಅದಕ್ಕೆ ಫಸ್ಟ್ ಗೊತ್ತಾಗುತ್ತೆ ಅಂದ್ರೆ ಈ ಚಿಹ್ನೆ ಹೀಗೆ, ಇದ್ರ ಚಿಹ್ನೆ ಹೀಗೆ, ಇದ್ರ ಚಿಹ್ನೆ ಹೀಗೆ, ಇದ್ರ ಚಿಹ್ನೆ ಹೀಗೆ ಅಂತ ಗುರುತು ಮಾಡುವಾಗ, ಅದೊಂದು ಸಿಂಬಲ್ ತೋರಿಸುವಾಗ ಅದಕ್ಕೆ ನಾವು ಇದನ್ನ ಬಳಸ್ತಕ್ಕಂಥದ್ದು. ಅರ್ಥ ಆಯ್ತು ಮಕ್ಕಳೇ? ಇದಂದ್ರೆ ಆವರಣ ಚಿಹ್ನೆ ಅಂತ ಏನಪ್ಪ ಅಂದ್ರೆ ಪರ್ಯಾಯ ಪರ್ಯಾಯ ಅಥವಾ ಹೆಚ್ಚಿನ ವಿವರವನ್ನು ಹೆಚ್ಚಿನ ವಿವರಗಳನ್ನು ತಿಳಿಸುವಾಗ ಬಳಸುವುದು. ಆಯ್ತಾ ಮಕ್ಕಳೇ? ಒಂದು ಪರ್ಯಾಯ, ಈ ಪದಕ್ಕೆ ಪರ್ಯಾಯ ಅರ್ಥವನ್ನು ಕೊಡುವಾಗ ಅಥವಾ ಸಾರಿ ಸ್ಟೂಡೆಂಟ್ಸ್, ಇಲ್ಲಿ ಒಂದು ಪದಕ್ಕೆ ಪರ್ಯಾಯ ಪದವನ್ನು ನಾವು ತಿಳಿಸುವಾಗ ಇನ್ನೊಂದು ಹೇಳ್ತಾರೆ, ಪೃಥ್ವಿಯ ಮೇಲೆ ಸುಂದರವಾದ
ಲಕ್ಷಣಗಳು ಇವೆ. ಪೃಥ್ವಿಯ ಮೇಲೆ ಸುಂದರವಾದ ಪ್ರಾಕೃತಿಕ ಲಕ್ಷಣಗಳು ಇವೆ ಅಂತ ಒಂದು ಹೇಳಿಕೆ ಇದೆ. ಇಲ್ಲಿ ಪೃಥ್ವಿ ಅಂದ್ರೆ ಏನು ಗೊತ್ತಿದ್ರೆ ಅರ್ಥ ಮಾಡ್ಕೊತಾರೆ ಓದೋರು, ಕೆಲವರು ಗೊತ್ತಿಲ್ಲಪ್ಪ ಅಂದ್ರೆ ಪೃಥ್ವಿ ಅಂದ್ರೆ ಭೂಮಿ. ಇಲ್ಲಿ ಏನ್ ಮಾಡ್ತಾರೆ ಮಕ್ಕಳಿಗೆ ಆ ಪೃಥ್ವಿಯ ಮುಂದಿನ ಭಾಗದಲ್ಲಿ ಪೃಥ್ವಿ ಅಂದ್ರೆ ಭೂಮಿ, ಭೂಮಿಯ ಮೇಲೆ ಸುಂದರವಾದ ಪ್ರಾಕೃತಿಕ ಲಕ್ಷಣಗಳಿವೆ. ಪೃಥ್ವಿಯ ಇನ್ನೊಂದು ಪರ್ಯಾಯ ಪದ ಯಾವುದಲ್ಲಿ ಭೂಮಿ ಹೊಸದರೆ ಅಂತ ನಾವು ಬೇರೆ ಆ ಪದಗಳನ್ನು ಸಹಿತ ನಾವಿಲ್ಲಿ ಬಳಸ್ತವೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ಈ ಒಂದು ಆವರಣ ಚಿಹ್ನೆ ಪರ್ಯಾಯ ಪದವನ್ನು ಬಳಸುವಾಗ ಅಥವಾ ಒಂದು ಪದಕ್ಕೆ ಹೆಚ್ಚಿನ ವಿವರಣೆಯನ್ನು ಕೊಡುವಾಗ ಈ ಒಂದು ಚಿಹ್ನೆಯನ್ನು ನಾವಿಲ್ಲಿ ಬಳಸ್ತಕ್ಕಂಥದ್ದನ್ನು ನಾವು ವಾಕ್ಯಗಳಲ್ಲಿ ಬಳಸುವುದನ್ನು ನಾವಿಲ್ಲಿ ಗಮನಿಸ್ತವೆ. ಮತ್ತೆ ಉದಾಹರಣೆ ನಾವು ಕೊಡಬೇಕಾದ್ರೆ ಹಲವಾರು ಉದಾಹರಣೆ ನಿಮಗೆ ಸಿಗ್ತವೆ ಪಾಠಗಳನ್ನು ನೀವು ಓದುವಾಗ ಆಗಿರ್ಬೋದು. ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ತಮ್ಮಂದಿರು ಶಾಲೆಗೆ ಹೋದರು. ಇದೊಂದು ಪ್ರಶ್ನೆ. ಈ ಒಂದು ಪ್ರಶ್ನೆ ಏನು ಮಾಡ್ತಾರೆ ಇಲ್ಲಿ ಈ ಒಂದು ಪರೀಕ್ಷೆಗಳ ಪ್ರಶ್ನೆ ಬರ್ತಾರೆ, ಇದನ್ನು ಏನ್ ಮಾಡ್ಕೊಳ್ಳೋದನ್ನ ಏನ್ ಮಾಡ್ತಾರೆ ಹೇಳ್ಕೊಡ್ತಾರೆ. ಸ್ತ್ರೀಲಿಂಗದಲ್ಲಿ ಸ್ತ್ರೀಲಿಂಗ ರೂಪದಲ್ಲಿ ಬರೆಯಿರಿ. ಇದನ್ನು ಏನು ಮಾಡಬೇಕು ಅನ್ನೋದನ್ನು ಏನು ಮಾಡ್ತಾರೆ ಇಲ್ಲಿ ಆವರಣ ಚಿಹ್ನೆ ಹಾಕಿ ಗುರುತಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಿಸ್ತೇವೆ. ಇಂತಹ ಹಲವಾರು ಉದಾಹರಣೆಗಳನ್ನು ಏನು ಮಾಡ್ತೀರಾ ಇಲ್ಲಿ ಬಿಟ್ಟ ಸ್ವಾಗತ. ಕೆಳಗಿನ ಕೊಟ್ಟಂತಹ ಪದಗಳನ್ನು ನೀವು ಗಮನದಿಟ್ಟುಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಥವಾ ಬಿಟ್ಟ ಸ್ವಾಮನ ಗುರುತಿಸಿ ಅಂತ ಹೇಳ್ಬಿಟ್ರೆ ಅಲ್ಲಿ ಆವರಣ ಚಿಹ್ನೆ ಹಾಕಿ ಪದಗಳನ್ನು ನಾವು ಕೊಡ್ತಕ್ಕಂಥದ್ದನ್ನು ಸಹಿತ ನೋಡ್ತೇವೆ. ಹೀಗೆ ನೀವು ಪಠ್ಯ ಪುಸ್ತಕ ಓದುವಾಗ ಈ ಚಿಹ್ನೆಗಳನ್ನು ನೀವು ಗಮನಿಸಿ. ಅಂದರೆ ಅವಳ ಚಿಹ್ನೆ ಪರ್ಯಾಯ ಪದ ಅಥವಾ ಹೆಚ್ಚಿನ ವಿವರವನ್ನು ತಿಳಿಸುವಾಗ ಇದಕ್ಕೆ ಏನಿದೆ ಮಹತ್ವ ಮತ್ತೇನಿದೆ ಅಂತ ಹೇಳುವಾಗ ಏನು ಮಾಡ್ತಾರೆ ಈ ಒಂದು ಚಿಹ್ನೆಯನ್ನು ಬರ್ತಕ್ಕಂಥದ್ದನ್ನು ಅಥವಾ ಆಗ್ತಕ್ಕಂಥದ್ದನ್ನು ನಾವು ಗುರುತಕ್ಕಂತಹ ಒಂದು ಗಮನಿಸ್ತವೆ. ಅಂತ ಹೇಳ್ತಾರೆ ಇದ್ರ ಜೊತೆಗೆ ಇನ್ನು ಹಲವಾರು ಚಿಹ್ನೆಗಳನ್ನು ನಾವು ಇಲ್ಲಿ ಬಳಕೆ ಮಾಡೋದನ್ನು ನಾವಿಲ್ಲಿ ನೋಡ್ತೇವೆ. ಉದಾಹರಣೆಗೆ ಇಷ್ಟೇ ಸುಮಾರು ನೀವು ಎಂಟು ಚಿಹ್ನೆಗಳನ್ನು ಇಟ್ಕೊಂಡಿದ್ದೀರ, ಅಲ್ಪ ವಿರಾಮ ಅರ್ಧ ವಿರಾಮ ವಿವರಣೆ ಪೂರ್ಣ ಚಿಹ್ನ ವಿರಾಮ ಚಿಹ್ನೆ ಭಾವಸೂಚಕ ಚಿಹ್ನೆ ಪ್ರಶ್ನಾತ್ಮಕ ಚಿಹ್ನೆ ಉತ್ಪನ್ನ ಚಿಹ್ನೆ ಆವರಣ ಚಿಹ್ನೆ ಜೊತೆಗೇನೆ ಇನ್ನು ಹಲವಾರು ಲೇಖನ ಚಿಹ್ನೆಗಳನ್ನು ನೀವು ಬಳಸ್ತಕ್ಕಂಥದ್ದನ್ನು ನೋಡ್ತೀರಾ. ಅಂತಂದ್ರೆ ಅಧಿಕ ಚಿಹ್ನೆ, ಅಧಿಕ ಚಿಹ್ನೆ ನೀವು ಗಣಿತದಲ್ಲಿ ಉಳಿಸುವ ಚಿಹ್ನೆ ಗಣಿತದ ಸಿಂಬಲ್ ಈ ಒಂದು ಚಿಹ್ನೆಯನ್ನು ಸಹಿತ ನೀವು ವಾಕ್ಯಾನುಗಳಲ್ಲಿ ಅಥವಾ ಅಭ್ಯಾಸ ಚಟುವಟಿಕೆಗಳಲ್ಲಿ ಗಮನಿಸಿಕೊಳ್ಬಹುದು. ಏನು ಅಧಿಕ ಚಿಹ್ನೆ ಅಂತಂದರೆ ಇದು ಎರಡು ಪದಗಳನ್ನು ಕೂಡಿಸಿ ಬಿಡಿಬಿಡಿಯಾಗಿ ಇದ್ದಿದ್ದನ್ನು ಬಿಡಿಬಿಡಿಯಾಗಿ ಕೂಡಿಸುವ ಸಂದರ್ಭದಲ್ಲಿ ಅಥವಾ ಸಂಧಿ ಮಾಡುವಾಗ ಎರಡು ಪದಗಳನ್ನು ಕೂಡಿಸಿ ಸಂಧಿ ಮಾಡುವಾಗ ಈ ಒಂದು ಪದವನ್ನು ನಾವು ಬಳಸ್ತೇವೆ. ಯಾವಾಗಂದರೆ ಎರಡು ಪದಗಳನ್ನು ಕೂಡಿಸಿ ಸಂಧಿ ಕ್ರಿಯೆ ಮಾಡುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಎರಡು ಪದಗಳು ಉದಾಹರಣೆಗೆ ಶಾಲೆ ಮತ್ತು ಅನ್ನು. ಶಾಲೆ ಅನ್ನು ಇಂದು ಪ್ರಾರಂಭಿಸಲಾಯಿತು ಅಂದರೆ ನಾವು ಪದವನ್ನು ಓದುವಾಗ ವಾಕ್ಯವನ್ನು ಓದುವಾಗ ಅದು ಓದುಗರಿಗೆ ಅಷ್ಟು ಸಮಂಜಸ ಅನಿಸಲ್ಲ, ಸ್ಪಷ್ಟವಾಗಲ್ಲ. ಶಾಲೆ ಅನ್ನು ಇಂದು
ಪ್ರಾರಂಭಿಸಲಾಯಿತು ಪ್ರಾರಂಭಿಸಲಾಯಿತು. ಇಲ್ಲಿ ಓದಿದ್ರೆ ಏನಾಗುತ್ತೆ, ಅಷ್ಟು ಅರ್ಥ ಅನಿಸಲ್ಲ, ಏನಿದು ಶಾಲೆ ಅನ್ನು ಅಂದ. ಆವಾಗ ಅವರಿಗೆ ಅರ್ಥ ಆಗಬೇಕಾಗ ಈ ಎರಡೂ ಪದಗಳನ್ನು ಶಾಲೆ ಮತ್ತು ಅನ್ನು ಪದವನ್ನು ನಾವೇನಂತಂದ್ರೆ ಕೂಡಿಸ್ಬೇಕಾಗುತ್ತೆ, ಅಂದರೆ ಕೂಡಿಸು. ನೀವು ಗಣಿತದಲ್ಲಿ ಏನು ಮಾಡ್ತೀರಾ, ಎರಡನ್ನು ಮೂರಕ್ಕೆ ಕೂಡಿಸ್ಬೇಕು ಮಾಡ್ತೀರಾ, ಈ ಒಂದು ಅಡಿಷನಲ್ ಸಿಂಬಾಲ್ಸ್ ಪ್ಲಸ್ ಸಿಂಬಾಲ್ಸ್ ಅಂತ ಏನಿದ್ರು ಅದನ್ನು ಗುರುತು ಮಾಡ್ತದ ತೋರಿಸ್ತೀವಿ. ಹಾಗಾಗಿ ಈ ಎರಡನ್ನು ಕೂಡಿಸ್ಬೇಕು ಗಣಿತದಲ್ಲಿ, ಎರಡು ಕೂಡಿಸು ಮೂರು ಏನಿರುತ್ತೆ ಐದು ಆಗುತ್ತೆ. ಆವಾಗ ಈ ಕನ್ನಡದಲ್ಲಿ ಸಂದಿಗ್ಧ ಮಾಡುವಾಗ ಈ ಎರಡು ಕೂಡಿಸುವ ಮಧ್ಯದಲ್ಲಿ ಈ ಒಂದು ಅಧಿಕ ಚಿಹ್ನೆಯನ್ನು ನಾವು ಬಳಸ್ತೇವೆ. ಶಾಲೆ ಅಧಿಕನ್ನು ಶಾಲೆಯನ್ನು ಈ ಎರಡು ಪದಗಳ ಪದಗಳು ಶಾಲೆಯನ್ನು ಆವಾಗ ಇದೇ ಒಂದು ಹೇಳಿಕೆಯನ್ನು ನಾವು ಬರೆಯುವಾಗ ಶಾಲೆ ಮತ್ತು ಅನ್ನು ಪದವನ್ನು ಬಿಡುಗಡೆಯಾಗಿದ್ದೇವೆ. ಶಾಲೆಯನ್ನು ಬರೆದಾಗ ಏನಾಗ್ತದೋ ಓದುವರೆಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಾಗಾಗಿ ಎರಡು ಪದಗಳನ್ನು ಕೂಡಿಸಿ ಸಂಧಿಕ್ರಿಯೆಯನ್ನು ಮಾಡುವ ಸಂದರ್ಭದಲ್ಲಿ ಈ ಒಂದು ಅಧಿಕ ಚಿಹ್ನೆ ಅಥವಾ ಸೇರಿಸುವ ಚಿಹ್ನೆ ಕೂಡಿಸುವ ಚಿಹ್ನೆಯನ್ನು ನಾವು ಬಳಸುವುದನ್ನು ಇಲ್ಲಿ ಕಾಣ್ತೇವೆ. ಅರ್ಥ ಆಯ್ತಾ ಮಕ್ಕಳೇ? ಎರಡು ಪದಗಳನ್ನು ಕೂಡಿಸಿ ಸಂಧಿಕ್ರಿಯೆ ಮಾಡುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತೆ. ಇನ್ನು ಮುಂದಿನ ಚಿಹ್ನೆಗೆ ಹೋಗೋಣ. ಮುಂದಿನ ಚಿಹ್ನೆ ಸಮಾನಾರ್ಥಕ ಚಿಹ್ನೆ. ಸಮಾನಾರ್ಥಕ ಚಿಹ್ನೆ ಈಕ್ವಲ್ ಅಂತ ಹೇಳ್ತಾರೆ. ಏನಿದು ಸಮಾನಾರ್ಥಕ ಚಿಹ್ನೆ? ನೀವು ಸಮಾನಾರ್ಥಕ ಪದವನ್ನು ಬರೆಯುವಾಗ ಈ ಪದ ಒಂದು ಚಿಹ್ನೆಯನ್ನು ಬಳಸುವುದನ್ನು ನೀವು ಕಂಡಿರ್ಬೋದು. ಯಾಕೆ ಅಲ್ಲೇ ನಾವು ಬಳಸ್ತಪ್ಪ ಅಂದರೆ ಎರಡೂ ಪದಗಳ ಅರ್ಥ ಸಮವಾಗಿ ಅನಿಸಿದಾಗ, ನಾವು ಅಲ್ಲಿ ಬರೆಯುವಾಗ ಎರಡೂ ಪದಗಳ ಅರ್ಥ ಸಮ ಅರ್ಥವನ್ನು ಕೊಡುವಾಯಿತು ಅಂತ ಅನಿಸಿದಾಗ ಆ ಭಾವವನ್ನು ವ್ಯಕ್ತಪಡಿಸಲು ಪಡಿಸುವಾಗ ಈ ಒಂದು ಸಮಾನಾರ್ಥಕ ಚಿಹ್ನೆಯನ್ನು ನಾವಲ್ಲಿ ಬಳಸ್ತೇವೆ. ಅರ್ಥ ಆಯ್ತಾ? ಅಂದರೆ ಸಮಾನಾರ್ಥಕ ಚಿಹ್ನೆ ಅಂದರೆ ಎರಡೂ ಪದಗಳ ಅರ್ಥವು ಸಮ ಎನಿಸಿದಾಗ ಈ ಭಾವವನ್ನು ವ್ಯಕ್ತಗೊಳಿಸಲು ಈ ಚಿಹ್ನೆಯನ್ನು ಬಳಸಲಾಗುವುದು. ಆಯ್ತಾ ಮಕ್ಕಳೇ? ಎರಡು ಪದಗಳ ಅರ್ಥ ಉದಾಹರಣೆಗೆ ನಾನು ಹೇಳಿದೆ ರವಿ, ಇದರ ಸಮಾನಾರ್ಥಕ ಪದ ಸೂರ್ಯ. ಇಲ್ಲಿ ಅದನ್ನ ಈ ರೀತಿಯನ್ನು ಬರೀತಾರೆ ಪರ್ಯಾಯ. ಹಾಗಾದ್ರೆ ಇದು ಅವಳ ಚಿಹ್ನೆ, ಇದರ ಪರ್ಯಾಯ ಇದು ರೂಪನೂ ಹೋಗುದು ಈ ರೂಪನೂ ಹೋಗುದು. ಭಾಸ್ಕರ ಹೀಗೆ ಹಲವಾರು ಬೇರೆ ಬೇರೆ ಹೆಸರಿಂದ ಸಹಿತ ನಾವು ಕೇಳ್ತೇವೆ. ರವಿ ಎಂದರೆ ಸೂರ್ಯ, ಅದು ಸಮನಾಗಿ ಮಾತೆ ತಾಯಿ ಅಮ್ಮ ಅಬ್ಬೆ ಹೀಗೆ ಈ ಮಾತೆಯ ಅರ್ಥಗಳೇ ಸಮನಾಗಿ ಅದೇ ಅರ್ಥ ಕೊಡ್ತಕ್ಕಂಥ ಬೇರೆ ಬೇರೆ ಪದಗಳು ಈ ಸಮಾನಾರ್ಥಕ ಪದಗಳು ಬರೆಯುವಾಗ ಈ ಒಂದು ಚಿಹ್ನೆಯನ್ನು ನಾವಿಲ್ಲಿ ಬಳಸ್ತವೆ. ಅರ್ಥಾಯ್ತಾ? ಎರಡು ಪದ ಅರ್ಥವು ಸಮ ನಮಗೆ ಅನಿಸುತ್ತೆ. ಎರಡು ಸೂರ್ಯ ಅಂದ್ರೂ ಒಂದೇ, ರವಿ ಅಂದ್ರೆ ಒಂದೇ, ಭಾಸ್ಕರ ಅಂದ್ರೆ ಒಂದೇ, ಮಾತೆ ಅಂದ್ರೆ ಒಂದೇ, ತಾಯಿ ಅಂದ್ರೆ ಒಂದೇ,
ಅಮ್ಮ ಅಂತ ಒಂದೆ, ಅಬ್ಬೆ ಅಂತ ಒಂದೆ, ಇನ್ನು ಬೇರೆ ಬೇರೆ ಹೆಸರನ್ನು ಸಹಿತ ಹೇಳ್ತಾರೆ. ಎರಡೂ ಪದಗಳ ಅರ್ಥವು ಸಮಾನಿಸಿದಾಗ, ಎರಡೂ ಪದಗಳ ಅರ್ಥ ಒಂದೇ ಎನಿಸಿದಾಗ ಈ ಭಾವನೆ ನಾವು ತೋರಿಸ್ಬೇಕಲ್ವಾ. ನಾವು ಬರೆಯುವಾಗ ಎರಡೂ ಪದಗಳ ಅರ್ಥ ಒಂದೇ ಅಂತ ನಾವು ತೋರಿಸುವಾಗ ಮಧ್ಯದಲ್ಲಿ ಈ ಒಂದು ಚಿಹ್ನೆಯನ್ನು ನಾವು ಬಳಕೆಯನ್ನು ಮಾಡ್ತವೆ. ಅರ್ಥ ಆಯ್ತಾ ಮಕ್ಕಳೇ? ಇನ್ನೊಂದು ಮುಖ್ಯವಾದ ಚಿಹ್ನೆ ವಿರುದ್ಧಾರ್ಥಕ ಚಿಹ್ನೆ. ವಿರುದ್ಧಾರ್ಥಕ ಚಿಹ್ನೆ ಎರಡು ಇಲ್ಲಿ ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ. ಸಮ ಅಂದ್ರೆ ಎರಡು ಸಮ, ವಿರುದ್ಧ ಅಂದ್ರೆ ಅದರ ವಿರುದ್ಧ. ಇವು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಎರಡು ಅರ್ಥವು ವಿರುದ್ಧ ಎನಿಸಿದಾಗ ಒಂದು ಪದದ ಒಂದು ಪದದ ವಿರುದ್ಧ ಪದವನ್ನು ಗುರುತಿಸಲು ಈ ಚಿಹ್ನೆಯನ್ನು ಬಳಸಲಾಗುವುದು. ಒಂದು ಪದದ ವಿರುದ್ಧ ಪದವನ್ನು ತಿಳಿಸುವಾಗ ಈ ಚಿಹ್ನೆಯನ್ನು ನಮಗೆ ಬರೆಯುತ್ತದೆ. ಉದಾಹರಣೆಗೆ ಮೇಲೆ ಇದರ ಪದ ಇದೆ, ಈ ಪದದ ವಿರುದ್ಧ ಅರ್ಥ ಮೇಲಂತೆ ಮೇಲಂತೆ ಆಗುತ್ತದೆ. ಇದರ ವಿರುದ್ಧ ವಿರುದ್ಧ ಅಂದ್ರೆ ಆ ಪದವನ್ನು ವಿರುದ್ಧ ಪದವನ್ನು ಬರೆಯಬೇಕಾಗಿರುತ್ತೆ. ಕೆಳಗೆ ಅಲ್ವಾ, ಮೇಲೆ ಕೆಳಗೆ, ಇವು ಎರಡು ಏನು ವಿರುದ್ಧಾರ್ಥಕ ಪದಗಳು ಅನ್ನೋದನ್ನು ತಿಳಿಸೋಕೆ ಈ ಒಂದು ಚಿಹ್ನೆಯನ್ನು ನಾವು ಏನು ಗುಣಿಸುವ ಚಿಹ್ನೆ ಅಂತ ಹೇಳ್ತಾವಲ್ಲ, ಆ ಚಿಹ್ನೆಯನ್ನು ನೀವು ಮ್ಯಾಥ್ಸಲ್ಲಿ ಬಳಸ್ತಕ್ಕಂತಹ ಇಂಟು ಅಂತ ಹೇಳ್ತೀರೋ ಅಥವಾ ಗುಣಿಸುವುದು ಅಂತ ಹೇಳ್ತೀರೋ ಅಥವಾ ಇಂಗ್ಲೀಷ್ ಕ್ಯಾಪಿಟಲ್ ಎಕ್ಸ್ ಅಂತ ಹೇಳ್ತೀವೋ ಅದನ್ನು ಇಲ್ಲಿ ಬರೆಯುತ್ತೇವೆ. ಹೀಗೆ ನೀವು ವಿರುದ್ಧಾರ್ಥಕ ಪದಗಳನ್ನು ನೀವು ಬರೆದಿರ್ತೀರಾ, ನೋಡ್ತೀರಾ, ಮತ್ತು ಪರೀಕ್ಷೆಯಲ್ಲಿ ಸಹಿತ ಬರೆದಿರ್ತೀರಾ. ಉದಾಹರಣೆ ತಂದೆ, ಇದರಲ್ಲಿರುವ ತಾಯಿ, ಅಣ್ಣ, ಅಕ್ಕ, ಮುಂದೆ, ಹಿಂದೆ, ಒಳಗೆ, ಹೊರಗೆ, ಹೀಗೆ ನಾವು ಒಂದು ಪದದ ವಿರುದ್ಧ ಪದವನ್ನು ಬರೆಯುವಾಗ ಈ ಒಂದು ಚಿಹ್ನೆಯನ್ನು ಬಳಸ್ತಕ್ಕಂಥದ್ದು ರೂಢಿಯಲ್ಲಿ ಇದೆ. ವಿದ್ಯಾರ್ಥಿಗಳೇ, ಇಷ್ಟು ಈ ಲೇಖ ಚಿಹ್ನೆಗಳ ಪರಿಚಯ. ಈ ಒಂದು ಲೇಖನ ಚಿಹ್ನೆಗಳ ಪರಿಚಯ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ಳುತ್ತಾ ಈ ಒಂದು ಲೇಖನ ಚಿಹ್ನೆಯ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನೀವು ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಈ ಒಂದು ಪಾಠವನ್ನು ಸಂಪೂರ್ಣವಾಗಿ ತಿಳ್ಕೊಂಡು ನೀವು ಅಭ್ಯಾಸದ ಮಾಡಿ ತಿಳ್ಕೊಳ್ಳಿ. ನಿಮಗೇನಾದರೂ ಸಂದೇಹಗಳಿದ್ದಲ್ಲಿ ನನ್ನನ್ನು ಸಂಪರ್ಕಿಸಿ. ಧನ್ಯವಾದಗಳು.